और कर्नाटक की सरकार की गारंटी है। ಇದು ನಮ್ಮ ಮತ್ತೆ ಕರ್ನಾಟಕ ರಾಜ್ಯದಲ್ಲಿರತಕ್ಕಂತ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಭರವಸೆ ಆಗಿರುತ್ತೆ ಇದು हमने आपसे कहा था कि चुनाव के बाद कर्नाटक की जो बहनें हैं माताएं हैं उनको बस में जाने के लिए पैसा नहीं देना पड़ेगा ನಾವು ನಿಮಗೆ ಮತ್ತೊಂದು ಭರವಸೆ ಕೊಟ್ಟಿದ್ವಿ ಚುನಾವಣೆ ಮೊದಲು ನಾವು ನಿಮಗೆ ಹೇಳಿದ್ವಿ ಕರ್ನಾಟಕ ರಾಜ್ಯದಲ್ಲಿರತಕ್ಕಂತ ತಾಯಂದ್ರು ಹೆಣ್ಮಕ್ಕಳು ಅಕ್ಕ ತಂಗಿಯಂದ್ರು ಬಸ್ ಅಲ್ಲಿ ಪ್ರಯಾಣ ಮಾಡಿದಾಗ ತಾವು ಯಾರು ಕೂಡ ಟಿಕೆಟ್ ತಗೊಳ್ಳೋ ಅಗತ್ಯ ಇಲ್ಲ ಅಂತ ನಿಮಗೆ ಒಂದು ಭರವಸೆ ಕೊಟ್ಟಿದ್ವಿ ಸ್ಕೀಮ್ ಕಾ ನಾಮ್ ಶಕ್ತಿ ಥಾ ಉಸ್ಕೋ ಭಿ ಹಮ್ನೆ ಪೂರಾ ಕರ್ ದಿಯಾ ಆ ಒಂದು ಯೋಜನೆಯ ಹೆಸರು ಶಕ್ತಿ ಯೋಜನೆ ಅಂತ ಇಟ್ಟು ಇವತ್ತು ಆ ಯೋಜನೆಯನ್ನ ಕೂಡ ಅನುಷ್ಠಾನಕ್ಕೆ ತಂದಿದ್ದೇವೆ ಆಜ್ ಕರ್ನಾಟಕ ಮೇ ಮಹಿಳಾಂ ಕೋ ಬಸ್ ಮೇ ಜಾನೆ ಕೆ ಲಿಯೇ ಪೈಸೆ ನಹೀ ದೇನೆ ಪಡ್ತೆ ಹೈ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಾಯಂದ್ರು ಹೆಣ್ಮಕ್ಕಳು ಅಕ್ಕ ತಂಗಿಯಂದ್ರು ಬಸ್ ಅಲ್ಲಿ ಪ್ರಯಾಣ ಮಾಡೋದಕ್ಕೋಸ್ಕರ ಕಾಸು ಕೊಡಬೇಕಾಗಿಲ್ಲ ಅನ್ನಭಾಗ್ಯ ಸ್ಕೀಮ್ हर परिवार को 10 केजी चावल ಇವತ್ತು ಅನ್ನಭಾಗ್ಯದ ಯೋಜನೆ ಅಡಿಯಲ್ಲಿ ಯಾರ್ಯಾರು ಅರ್ಹ ಲಭಿತ ಪಡಿತರ ಇರ್ತಾರೋ ಅವರೆಲ್ಲರಿಗೂ ಕೂಡ ತಲಾಂತರ 10 ಕೆಜಿ ಅಕ್ಕಿನ ಕೊಡಂತ ಕೆಲಸ ಮಾಡಿದೀವಿ और गृह ज्योति स्कीम 200 यूनिट बिजली हर परिवार को मुफ्त में ಹಾಗೇನೇ गृह ज्योति योजने ಅಡಿಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಕೊಡಂತ ಕೆಲಸ ನಾವು ಮಾಡಿದ್ದೇವೆ आप हमारे 5 स्कीम देखिए ನೀವು ನಮ್ಮ 5 ಯೋಜನೆಗಳನ್ನು ಗಮನಿಸಿ एक स्कीम को छोड़कर सारे स्कीम महिलाओं के लिए बने हैं ಒಂದು ಯೋಜನೆನ ಬಿಟ್ಟು ಇನ್ ಮಿಕ್ಕಿದ 4 ಯೋಜನೆ ಕೂಡ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮಾಡಿರತಕ್ಕಂತ ಯೋಜನೆಗಳು नमस्कार, मैं हूं मानक गुप्ता। अगर आपको हमारा ये वीडियो पसंद आया हो तो इसे लाइक और शेयर जरूर करें, और हाँ, हमें सब्सक्राइब और फॉलो करना ना भूलें ताकि आप देश और दुनिया की कोई खबर मिस ना करें। तो जुड़े रहिए हमारे साथ और देखते रहिए न्यूज़ 24।